ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು, ಸಿಎಲ್ಪಿ ನಾಯಕರು, ಸುರ್ಜೇವಾಲ ಅವರು, ವೀರಪ್ಪ ಮೈಲಿ ಅವರು, ಎಂಬಿ ಪಾಟೀಲ್ ಅವರು, ಬಿಕೆ ಹರಿಪ್ರಸಾದ್ ಅವರು, ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು, ಶಾಸಕರು, ಮಾಜಿ ಶಾಸಕರು, ಮಾಜಿ ಸಂಸತ್ ಸದಸ್ಯರು, ಹಾಲಿ ಸಂಸತ್ ಸದಸ್ಯರು, ಈ ಕಾರ್ಯಕ್ರಮದ ರೂವಾರಿಗಳಾದಂಥ ಜಿ ಸಿ ಚಂದ್ರಶೇಖರ್ ಅವರೇ, ಮಾಧ್ಯಮ ಮಿತ್ರರೇ, ಕಾಂಗ್ರೆಸ್ಸಿನ ಬಂಧುಗಳೇ, ಸನ್ಮಾನ್ಯ ವೀರಪ್ಪ ಮೊಯ್ಲಿ ಸಾಹೇಬರು ಎಲ್ಲ ವಿಷಯಗಳನ್ನು ವಿವರವಾಗಿ ಹೇಳಿದ್ದಾರೆ. ಸಮಯದ ಅಭಾವ ಇರೋದರಿಂದ ನಾನು ಹೆಚ್ಚಿಗೆ ವಿಷಯಗಳನ್ನು ಹೇಳಕ್ಕೆ ಇಷ್ಟಪಡೋದಿಲ್ಲ. ಇವತ್ತು ನೀರಾವರಿ ಯೋಜನೆಗಳನ್ನು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರಿದ್ದಾಗ ಏನೆಲ್ಲ ನಮ್ಮ ಸರ್ಕಾರ ಮಾಡಿತು ಅವನ್ನು ಪೂರ್ತಿ ಮಾಡೋದ್ರಲ್ಲಿ ಸಂಪೂರ್ಣವಾಗಿ ಬಿ ಜೆ ಪಿ ವಿಫಲವಾಗಿ. ನಮಗೆ ಇಷ್ಟೊತ್ತಿಗೆ ಅಂದಾಜು ಮಾಡಿದ ಪ್ರಕಾರ ಎತ್ತಿನ ಬೆಳೆ ನೀರಿಗೆ ಕುಡಿಯೋದಕ್ಕೆ ನಮ್ಮ ಎರಡೂ ಜಿಲ್ಲೆಗೆ ಮತ್ತು ಗ್ರಾಮಾಂತರ ಬೆಂಗಳೂರು ಜಿಲ್ಲೆಗೆ ಬಂದು 2 ವರ್ಷ ಆಗಬೇಕಾಗಿತ್ತು. ನಮ್ಮ ಸರ್ಕಾರ ಇಲ್ಲದೆ ಆ ಪ್ರೋಗ್ರಾಂ ಬರಲಿಲ್ಲ. ಹೆಬ್ಬಾಳ ನಾಗವರ ಏನು ನೀರನ್ನು ತರುವಂಥ ಕೆಲಸ, ಕೆ ಸಿ ವ್ಯಾಲಿ, ಇವೆಲ್ಲವೂ ಕೂಡ ನಮ್ಮ ಸರ್ಕಾರ ಮತ್ತು ಸಿದ್ದರಾಮಯ್ಯನವರಿದ್ದಂಥ ಕಾಲದಲ್ಲಿ ಹಾಕಿದಂತು. ಅದಾದ ಮೇಲೆ ಈ ಕೆಲಸಗಳನ್ನು ಪೂರ್ತಿ ಪ್ರಮಾಣದಲ್ಲಿ ಮಾಡಲಿಕ್ಕೆ ಕಾಂಗ್ರೆಸ್ ಎಷ್ಟು ಪ್ರಯತ್ನ ಮಾಡಿತ್ತೋ ಅದನ್ನು ಪೂರ್ತಿ ವಿಫಲ ಮಾಡಿದೆ ಬಿ ಜೆ ಪಿ. ರೈತರಾಗಲಿ, ಕಾರ್ಮಿಕರಾಗಲಿ, ಪರಿಶಿಷ್ಟ ವರ್ಗ ಬುಡಕಟ್ಟಿನವರಾಗಲಿ, ಅಲ್ಪಸಂಖ್ಯಾತರಾಗಲಿ, ಹಿಂದುಳಿದ ವರ್ಗದವರಾಗಲಿ, ಯಾವ ವರ್ಗದವರು ಸಣ್ಣ ಅಂಗಡಿ ಇಟ್ಕೊಂಡಿರೂ ಕೂಡ ಇವತ್ತು ನೆಮ್ಮದಿಯಾಗಿ ಬದುಕಕ್ಕಾಗದೇ ಇರುವಂಥ ವಾತಾವರಣ ನಿರ್ಮಾಗಿದೆ. ಇವೆಲ್ಲವನ್ನು ಹೋಗಲಾಡಿಸಿ ನೆಮ್ಮದಿ ಅಂತ ಏನು ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಯಾವ ರೀತಿ ವಾತಾವರಣ ಇತ್ತು, ಎಲ್ಲ ಕಾರ್ಯಕ್ರಮಗಳನ್ನು ಕೊಟ್ಟು ಜನರಿಗೆ ನೆಮ್ಮದಿಯಾಗಿಟ್ಟಿತ್ತು. ಅದಕ್ಕೆ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕಾಗ್ತದೆ. ತಾವೆಲ್ಲ ಕೂಡ ನಮ್ಮ ರಾಜ್ಯ ಮತ್ತು ಈ ಎರಡೂ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ, ಸಮಯ ಅಭಾವ ಇರೋದ್ರಿಂದ ನಾನು ವಿನಾಕಾರಣ ಟೈಮ್ ತೆಗೆದುಕೊಳ್ಳೋದಿಲ್ಲ. ತಮಗೆಲ್ಲ ಒಳ್ಳೆಯದಾಗಲಿ, ಎಲ್ಲರೂ ಒಟ್ಟಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.